ದೆಹಲಿಯಲ್ಲಿ ರಾಜ್ಯ ನಾಯಕರೊಂದಿಗೆ ರಾಹುಲ್ ಗಾಂಧಿ ಸಭೆಯನ್ನು ನಡೆಸಲಿದ್ದಾರೆ. ದೆಹಲಿಯಲ್ಲಿ 11 ಗಂಟೆಗೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಈಗಾಗಲೇ ದೆಹಲಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಪರಮೇಶ್ವರ್, ಜಾರಕಿಹೊಳಿ ಬ್ರದರ್ಸ್ ಪ್ರಯಾಣವನ್ನು ಬೆಳೆಸಿದ್ದಾರೆ. ಪ್ರಮುಖವಾಗಿ ಬೆಳಗಾವಿ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಅವರ ಹಸ್ತಕ್ಷೇಪದ ಬಗ್ಗೆ ಸತೀಶ್ ಜಾರಕಿಹೊಳಿ ರಾಹುಲ್ ಗಾಂಧಿ ಅವರಿಗೆ ದೂರನ್ನು ಕೊಡಲಿಕ್ಕಿದ್ದಾರೆ. ಸೊ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಎಲ್ಲ ಭಿನ್ನಮತ ಶಮನಗೊಳ್ಳುವ ನಿರೀಕ್ಷೆ ಇದೆ. ಅದರ ಜೊತೆಗೇ ಸಂಪುಟ ವಿಸ್ತರಣೆ, ಪರಿಷತ್ ಚುನಾವಣೆ ಬಗ್ಗೆ ಕೂಡ ಚರ್ಚೆ ನಡೆಸಲಾಗುತ್ತೆ. ಸೊ ಈಗಾಗಲೇ ಹೈಕಮಾಂಡ್ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಕುರಿತು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡಿದೆ. ಇವತ್ತು 11 ಗಂಟೆಗೆ ರಾಹುಲ್ ಗಾಂಧಿ ರಾಜ್ಯ ನಾಯಕರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಮೈತ್ರಿ ಸರ್ಕಾರದ ಅಸಮಾಧಾನಗಳಿರಬಹುದು, ಜಾರಕಿಹೊಳಿ ಸಹೋದರರ ಭಿನ್ನ ಮತ ಇರಬಹುದು, ಇನ್ನು ಕಾಂಗ್ರೆಸ್ ಶಾಸಕರು JDS ಪಕ್ಷದ ನಾಯಕರ ವರ್ತನೆಯ ಬಗ್ಗೆ ಕೂಡ ದೂರನ್ನು ಕೊಡಬಹುದು. ಹಾಗಾಗಿ ಹಲವಾರು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಆದರೆ ಇಡೀ ಸಭೆಯ ಹೈಲೈಟ್ಸ್ ಇರೋದೇನೆ ಬೆಳಗಾವಿ ಸಹೋದರರ ಸಮಸ್ಯೆ. ಬೆಳಗಾವಿ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಹಸ್ತಕ್ಷೇಪ ಮಾಡಬಾರದು ಅನ್ನುವ ಬೇಡಿಕೆಯನ್ನು ಸತೀಶ್ ಜಾರಕಿಹೊಳಿ ರಾಹುಲ್ ಗಾಂಧಿಯವರ ಮುಂದಿಡುವ ಸಾಧ್ಯತೆ ಇದೆ. ಅದಲ್ಲದೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಮ್ಮನ್ನು ಪರಿಗಣಿಸಬೇಕು. ಇನ್ನು ಬಳ್ಳಾರಿಯ ರಾಜಕಾರಣದ ವಿಚಾರಕ್ಕೆ ಬಂದರೆ ಅಲ್ಲಿ ಉಸ್ತುವಾರಿಯನ್ನು ನಮಗೆ ಕೊಡಬೇಕು. ನಾಗೇಂದ್ರ ಅವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೊಡಬೇಕು. ಸೊ ಹಲವಾರು ಬೇಡಿಕೆಗಳಿದ್ದಾವೆ. ಯಾವ್ಯಾವ ಬೇಡಿಕೆಗಳಿಗೆ ಹೈಕಮಾಂಡ್ ಅಸ್ತು ಅನ್ನುತ್ತೆ, ಆ ಮೂಲಕ ಅಸಮಾಧಾನ ಶಮನವಾಗುತ್ತೆ ಅನ್ನೋದನ್ನು ಹೆಚ್ಚು ಕಡಿಮೆ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಗೊತ್ತಾಗುತ್ತೆ. ರಾಜ್ಯ ಕಾಂಗ್ರೆಸ್ ನಾಯಕರೊಂದಿಗೆ ರಾಹುಲ್ ಗಾಂಧಿ ಇವತ್ತು ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಸಂಪುಟ ವಿಸ್ತರಣೆ, ಪರಿಷತ್ ಚುನಾವಣೆ, ಜಾರಕಿಹೊಳಿ ಸಹೋದರರ ಭಿನ್ನಮತ, ಎಲ್ಲ ವಿಚಾರಗಳು ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಇವತ್ತು ಚರ್ಚೆಯನ್ನು ನಡೆಸಲಿಕ್ಕಿದ್ದಾರೆ. ಆದರೆ ಎಲ್ಲರ ಗಮನ ಕೇಂದ್ರೀಕೃತ ಆಗಿರೋದು ಜಾರಕಿಹೊಳಿ ಸಹೋದರರ ಬಿಕ್ಕಟ್ಟು ಶಮನ ಆದರೆ ಎಲ್ಲವೂ ಸುಸೂತ್ರವಾಗಿ ಮುಂದೆ ಸಾಗುತ್ತೆ. ಮೈತ್ರಿ ಸರ್ಕಾರಕ್ಕೂ ಏನು ತೊಂದರೆ ಇರಲ್ಲ. ಒಂದು ವೇಳೆ ಏನಾದರೂ ಸತೀಶ್ ಜಾರಕಿಹೊಳಿ ಬೇಡಿಕೆಗೆ ಹೈಕಮಾಂಡ್ ಮನ್ನಣೆ ಕೊಡದೇ ಹೋದರೆ ಮಾತ್ರ ಮುಂದೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಾವೆ.